ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಭಾಪತಿಯಾಗಿ ಪ್ರತಾಪ್ ಚಂದ್ರ ಶೆಟ್ಟಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ನಿಯಮದ ಪ್ರಕಾರ ಜೆಡಿಎಸ್ಗೆ ಈ ಸ್ಥಾನವನ್ನ ಬಿಟ್ಟು ಕೊಡಬೇಕಿತ್ತು, ಆದ್ರೆ ಬಹುಮತ ಇದೆ, ನಮ್ದೇ ನಡೆಯುತ್ತೆ ಅಂದಾಗ ಏನ್ ಮಾಡೋಕೆ ಆಗುತ್ತೆ? ನೈತಿಕತೆ ಇರಬೇಕು, ಆದ್ರೆ ಕಾಂಗ್ರೆಸ್ನವರಿಗೆ ಆ ಸೌಜನ್ಯವಿಲ್ಲ. ದೇವೇಗೌಡರು ಸಭಾಪತಿ ಸ್ಥಾನ ಕೇಳಿದ್ರೂ ಕೊಟ್ಟಿಲ್ಲ ಅನ್ನುವಂತ ಅಸಮಾಧಾನವನ್ನ ಹೊರಟ್ಟಿ ಅವರು ಹೊರಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಅವರ ಆಯ್ಕೆಯಾಗುತ್ತೆ, ಅವಿರೋಧ ಆಯ್ಕೆಯಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಆದ್ರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಅವಿರೋಧ ಆಯ್ಕೆಯಾಗಿದೆ. ಕಾಂಗ್ರೆಸ್ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ ನಡೆಸಿರುವ ಚುಟ್ಚಾಟಿ ಇಲ್ಲಿದೆ ನೋಡಿ. ನಮ್ಮ ಜೊತೆ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಸರ್, ಇವತ್ತು ಕೊನೆ ದಿನ ನಿಮ್ದು, ಹಂಗಾಮಿ ಸಭಾಪತಿಯಾಗಿ ಆಯ್ಕೆ ಆಗಿದ್ರಿ, ಇವತ್ತು ಕೊನೆ ದಿನ, ಏನಂತ ಇದೇ ಹೇಳಿದ್ನಲ್ಲ ಅದನ್ನ ರಿಪೀಟ್ ಮಾಡುವಂತೆ. ಏನಿಲ್ಲ, ಕಳೆದ 5-6 ತಿಂಗಳಿಂದ ಹಂಗಾಮಿ ಸಭಾಪತಿಯಾಗಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ರು ನಮ್ಮ ಪಕ್ಷದವರು, ಅದನ್ನು ಸರಿಯಾಗಿ ನಿಭಾಯಿಸಿದ್ದೀನಿ, ಸಂತೋಷ ಇದೆ, ತೃಪ್ತಿ ಇದೆ. ಕಾಯಂ ಸಭಾಪತಿ ಹಾಕೊಂಡು ಅನ್ನೋಂಥ ನಂಬಿಕೆ ಇತ್ತು, ಆಗಲಿಲ್ಲ. ರಾಜಕಾರಣದಲ್ಲಿ ಹಿಂಗಾಗಕ್ಕೆ ಆಗೋದಿಲ್ಲ, ಎಲ್ಲ ರೀತಿಯಿಂದ ಆಗ್ತಾವೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನನಗೇನು ಯಾವುದು ಅತೃಪ್ತಿ ಇಲ್ಲ, ಏನಿಲ್ಲ, ತೃಪ್ತಿಯಿಂದ ಕೆಲಸ ಮಾಡಿದ್ದೀನಿ, ಸಮಾಧಾನ ಇದೆ. ಎಲ್ಲರೂ ಎಲ್ಲ ಶಾಸಕರು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸ್ಯಾರ, ಸಹಕಾರ ಮಾಡ್ಯಾರ, ಅದಕ್ಕೆ ಅವರೆಲ್ಲರಿಗೂ ನಾನು ಹೃದಯ ತುಂಬಿದ ಧನ್ಯವಾದ ಅರ್ಪಿಸ್ತಿದ್ದೀನಿ. ಸರ್, ಸಭಾಪತಿ ರೇಸಲ್ಲಿ ನಿಮ್ಮ ಹೆಸರು ಸಹ ಹೆಚ್ಚಿನದಾಗಿ ಕೇಳ್ಬರ್ತಾ ಇತ್ತು, ಮತ್ತೆ ನೀವು ಬೇರೆ ಯಾವುದಕ್ಕೂ ಸಹ ಯಾರನ್ನು ಕೇಳೋದು, ಲಾಭಿ ಮಾಡುವಂತಹ ಕೆಲಸ ಯಾವುದಕ್ಕೂ ಹೋಗಿರ್ಲಿಲ್ಲ. ಸೊ ಕೊನೆಯಲ್ಲಿ ಟ್ವಿಸ್ಟ್ ಆಗೋಯ್ತಲ್ಲ ಅಂತ. ಅದು ಏನ್ ಮಾಡಕ್ಕಾಗೋದಿಲ್ಲ, ಲಾಟ್ರಿ ಅಂತಾರಲ್ಲ ಹಂಗದು, ಲಾಟ್ರಿ ಒಳಗೆ ಯಾರ್ಯಾರು ಗೊತ್ತಿಲ್ಲ. ಬಟ್ ಅವರು ನಿಯಮದ ಪ್ರಕಾರ ಮತ್ತು ಕೋಯಲೇಶನ್ಗೌಡನ ಇದ್ದಾಗ ಖಂಡಿತವಾಗಿ JDSಗೆ ಬಿಟ್ಟು ಕೊಡೋದು ಕಾಂಗ್ರೆಸ್ ಧರ್ಮ ಆಗಿತ್ತು. ಅವರು ಮಾಡಲಿಲ್ಲ, ಮತ್ತು ಅವ್ರ ಬಹುಮತ ಐತಿ, ತಮ್ಮದ ನಡೀತೈತಿ ಅಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವರ ಅಭ್ಯರ್ಥಿಯನ್ನು ಮಾಡಿದಾಗ ನಾವೇನು ಮಾಡೋಕ್ಕಾಗೋದು, ಜಮಾಕರಿಸಿದ್ದು ಪ್ರಜಾಪ್ರಭುತ್ವದಾಗ ಇವೆಲ್ಲ ನಡೀವೆ. ಅದಕ್ಕೆ ನನಗೇನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಅಂದರೆ ಬೇರೆಯವರ ದಾಳಕ್ಕೆ ಹೊರಟ್ಟಿ ಅವರು ಬಲಿಯಾದ್ರ ಅಂತ? ಏನು ಹಂಗೇನು ದಾಳಕ್ಕೇನು ಬಲಿ ಆಗಿಲ್ಲ, ಬಟ್ ಇದರ ನೈತಿಕತೆ ಇರ್ತೈತಿ. ಕೋಯಲೇಷನ್ ಗೌರ್ಮೆಂಟ್ ಅಂದ್ರೆ ಈಗ ನಿಮಗೆ ನರೇಂದ್ರ ಮೋದಿ ಅವರು ಅವರು ಮೊದಲ ಚುನಾವಣೆಗೆ ಬಂದ ಪೂರ್ವದಲ್ಲಿ ಬೇರೆ ಬೇರೆಯವರು ಕೋಯಲೇಶನ್ ಮಾಡಿಕೊಂಡಿದ್ರು. ಈಗ ರಾಮ್ವಿಲಾಸ್ ಪಾಸ್ವಾನ್ ಅವರು ಇವರು ಬಹುಮತ ಇದ್ದರು, ಅವರನ್ನು ಮಂತ್ರಿಗಳನ್ನು ತಗೊಂಡಾರ. ಹಂಗೆ ಕಾಂಗ್ರೆಸ್ದವರು ನಾವು ಇಲ್ಲಿ ಕೋಯಲೇಶನ್ ಗೌರ್ಮೆಂಟ್ ಐತಪ್ಪ, ಮೈತ್ರಿ ಸರ್ಕಾರ ಐತೆ, ಅವ್ರು ಕೊಡಬೇಕನ್ನುವಂಥ ಸೌಜನ್ಯ ಅವ್ರಿಗೆ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತೈತಿ. ಅದು ಅವ್ರಿಗೆ ಬಿಟ್ಟದ್ದು. ಅಂದ್ರೆ ಕಡೆವರೆಗೂ ನಿಮಗೆ ಇದು ಗೊತ್ತಾಗ್ಲಿಲ್ವಾ ಸರ್? ಅವರು ಪಾಟೀಲ್ ಅವರು ನನಗಲ್ಲ, SR ಪಾಟೀಲ್ಗೂ ಗೊತ್ತಾಗಿಲ್ಲ. ಲಾಸ್ಟ್ ಮೂಮೆಂಟ್ಗೆ 10:45 SR ಪಾಟೀಲ್ ನಾಮಿನೇಷನ್ ಕೊಡೋಕೆ ಬಂದರು, ನಾನು ನಾಮಿನೇಷನ್ ಕೊಡೋಕೆ ಬಂದಿದ್ದೆ. ಆ ಮೂಮೆಂಟ್ದಲ್ಲೇ ಇದೇನಾಗ್ತಾನೆ, ಕೊನೆಗೆ ಪ್ರತಾಪ್ ಸಿಂಗ್ ಶೆಟ್ಟಿ ಅವರ ಹೆಸರು ಬಂದದ್ದು ನಮಗೂ ಆಶ್ಚರ್ಯ ಆಗೈತಿ, SR ಪಾಟೀಲ್ಗೂ ಆಶ್ಚರ್ಯ ಆಗೈತಿ. ಅಂದರೆ ಪಕ್ಷದ ವರಿಷ್ಠರು ಯಾರು ನಿಮ್ಮ ಗಮನಕ್ಕೆ ತರಲಿಲ್ವಾ ಅಂತ? ನಮ್ಮ ಗಮನಕ್ಕೆ ನಮ್ಮವ್ರು ಹೇಳ್ಯಾರ, ಮತ್ತು ನಮ್ಮವ್ರ ಮಾತು ಕೇಳಿದ್ರು ಏನು ಮಾಡೋಕೆ. ದೇವೇಗೌಡರು ಸ್ವತಃ ಹೋಗಿ ಮಣ್ಣು ಕೂತ್ಕೊಂಡು ನಮಗೆ ಸಭಾಪತಿ ಕೊಡಬೇಕು, 7 ಆರಿಸಿ ಬಂದಾರ, ಸೀನಿಯರ್ ಮಂದಿದ್ದಾರೆ, ಎಲ್ಲರೂ ಅವ್ರನ್ನ ಲೈಕ್ ಮಾಡ್ತಾರೆ, ಒಳ್ಳೆ ಕೆಲಸಗಾರ ಕೊಡಬೇಕಂತ ಹೇಳಿದರು, ಕೊಟ್ಟಿಲ್ಲ. ಏನು ಮಾಡೋಕ್ಕಾಯ್ತು, ನಮ್ಮ ಕಡೆ ಏನಿಲ್ಲಲ್ಲ ಸರ್. ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಯೂ ಸಹ ನೀವಾಗಿದ್ರಿ, ಮುಂದೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ಯಾವ ಆಕಾಂಕ್ಷೆಯೂ ಇಲ್ಲ, ನಿಮ್ಗೆ ಹೇಳಿಬಿಡ್ತೀನಿ, ಯಾವ ಆಕಾಂಕ್ಷೆಯೂ ಇಲ್ಲ. ಎಲ್ಲಿ ಲಾಬಿ ಮಾಡೋಕ್ಕೆ ಹೋಗಿಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಸರ್, ಮತ್ತೆ ಇದು ಕೊನೆ ರಾಜಕೀಯವ ಅಂತ ಹೊರಟ್ಟಿ ಅವ್ರಿಗೆ? ಯಾರಿಗೂ ನಮ್ಮ ನಸೀಬ್ದಾಗ ಏನೇನು ಬರುತ್ತೆ ಯಾರಿಗೂ. ಇದಿಷ್ಟು ಬಸವರಾಜ ಹೊರಟ್ಟಿ ಅವರ ಹೇಳಿಕೆ. ಅಂದ್ರೆ ನಾನು ಯಾರಿಗೂ ಸಹ ಲಾಭ್ಯನ ಮಾಡಲಿಲ್ಲ, ಆದ್ರೆ ನಮಗೆ ಯಾರು ಸಹ ನಮ್ಮ ಗಮನಕ್ಕೆ ತರದೆ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಒಂದು ಬಹಿರಂಗವಾದ ಒಂದು ಅಸಮಾಧಾನವನ್ನ ಹೊರಟ್ಟಿ ಅವರು ತೋಡ್ಕೊಂಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜು ಜೊತೆ ಕಿರಣ, TV5 ಬೆಂಗಳೂರು.